hello students welcome to our channel in this class we are going to discuss about another one lesson from the first year PUC so this is the wonderful lesson so that is in your syllabus so that is called Varumanushan was written by Vaikam Muhammad Bashir so this is in Malayalam language okay so this story was translated by V Abdullah so, that is the titled A Man. But the writer V. Abdullah didn't change the name of the lesson. But here, so that is Varumanishan. Varumanishan was written by Vaikam Muhammad Bashir. So, before we will move to the lesson, we are going to get some information about the writer or the author Vaikam Muhammad Bashir. He was born in 1908 and he was died in 1994 he is a well known malayalam short story writer and novelist he is known for his sympathetic portrayal of the joys and sorrows of ordinary life his stories have been translated into english and various indian languages he was honorary fellow of the saitya academy in 1970 he was the recipient of the central saitya academy award and padma shri in 1982 so this is the information about the author now we will move to the lesson so this lesson is wonderful lesson so that is in your syllabus so, just I'm going to explain all those things in this lesson. Okay, so line by line, listen this one. You have no definite plans. You are wandering around far away from home. You have no money with you. You do not know the local language. You can speak English and Hindustani, but very few people know either of these languages. This can land you in many predicaments many adventurers can befall you look at this five lines okay so if you understand these five lines then you are going to imagine the story in your mind okay so that's why first we are going to understand these five lines easily okay you have no plans plans means your general okay so normally Andre look at this one you have no definite plans ಹ್ಯಾವ್ ನೋ ಡೆಫಿನೆಟ್ಸ್ ಅಂದ್ರೆ ನಿಮಗೆ ನಿರ್ದಿಷ್ಟವಾಗಿರ್ತಕ್ಕಂತಹ ಅಥವಾ ಸರಿಯಾಗಿರ್ತಕ್ಕಂತಹ ಯಾವುದೇ ಯೋಜನೆಗಳಿಲ್ಲ ಓಕೆ ಯು ಆರ್ ವಾಂಡರಿಂಗ್ ಅರೌಂಡ್ ಫಾರ್ ಅವೆ ಫ್ರಮ್ ಓಮ್ ಲುಕ್ ಅಟ್ ಫಾರ್ ಅವೆ ಮೀನ್ಸ್ ಓಕೆ ದರೌಂಡ್ ಗಿವ್ ದ ಮೈಲ್ಸ್ ಓಕೆ ತೌಸಂಡ್ ಫೈವ್ ಹಂಡ್ರೆಡ್ ಮೈಲ್ಸ್ ಓಕೆ ವೆರ್ ಓಕೆಂಡ್ ಸಿ ಇನ್ ದಿಸ್ ಲೆಸನ್ ಬಟ್ ಯರ್ ಯು ಆರ್ ವಾಂಡರಿಂಗ್ ಓಕೆ ನಾಟ್ ವಾಂಡರಿಂಗ್ 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 ಅಂದರೆ ಅಲ್ದಾಡ್ತಕ್ಕಂಥದ್ದು ಸೊ ದಟ್ ಈಸ್ ಅರೌಂಡ್ ಫಾರ್ ಅವೆ ಫ್ರಮ್ ಓಮ್ ಮನೆಯಿಂದ ಎಲ್ಲೋ ದೂರದಲ್ಲಿ ಓಕೆ ನಿಮ್ಮ ಊರನ್ನ ಬಿಟ್ಟು ಯಾವುದೋ ಒಂದು ಬೇರೆ ಊರಿನಲ್ಲಿ ಏನ ಏನ್ ಮಾಡ್ತಕ್ಕಂಥದ್ದು ಅಲೆದಾಡ್ತಕ್ಕಂಥದ್ದು ಓಕೆ ಸೊ ಯು ಹಾವ್ ನೋ ಡೆಫಿನೆಟ್ ಪ್ಲಾನ್ಸ್ ಇನ್ ಯುವರ್ ಮೈಂಡ್ ಓಕೆ ಯು ಆರ್ ವಾಂಡರಿಂಗ್ ಅರೌಂಡ್ ಫಾರ್ ಅವೆ ಫ್ರಮ್ ಓಮ್ ಯು ಹ್ಯಾವ್ ನೋ ಮನಿ ವಿತ್ ಯು ಲುಕ್ ಅಟ್ ದಿಸ್ ಒನ್ ಮನಿ ಈಸ್ ಇಂಪಾರ್ಟೆಂಟ್ ಓಕೆ ಇಫ್ ಯು ಹ್ಯಾವ್ ಮನಿ ಡೆಫಿನೆಟ್ಲಿ ವಿಲ್ ಕಮ್ ಬ್ಯಾಕ್ ಇಫ್ ಯು ಡೋಂಟ್ ಹ್ಯಾವ್ ಮನಿ ಸೊ ಅಗೈನ್ ಯು ಆರ್ ಸರ್ಚ್ ದ ಮನಿ ಅಟ್ ದಟ್ ಪ್ಲೇಸ್ ಲುಕ್ ಅಟ್ ದಿಸ್ ವನ್ ಯು ಹ್ಯಾವ್ ನೋ ಮನಿ ವಿತ್ ಯು ಓಕೆ ನಿಮ್ಮ ಹತ್ರ ಈಗ ಹಣ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣ ಇಲ್ಲ ಯು ಡು ನಾಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್ ಲುಕ್ ಅಟ್ ದಟ್ ಓಕೆ ಇಫ್ ಯು ಆರ್ ಇನ್ ಕೇರಳ ಆರ್ ಇನ್ ತಮಿಳ್ನಾಡ್ ಜಸ್ಟ್ ಯು ಆರ್ಟ್ ಇಮ್ಯಾಜಿನ್ ಯರ್ ಓಕೆ ನೀವು ಕೇರಳದಲ್ಲಿರ್ಬೋದು ಅಥವಾ ತಮಿಳುನಾಡಲ್ಲಿ ಇರ್ಬೋದು ನಿಮಗೆ ತಮಿಳ್ ತಮಿಳ್ ಬರೋದಿಲ್ಲ ಮತ್ತು ಇಲ್ಲಿ ಮಲಯಾಳಂ ಬರೋದಿಲ್ಲ ಸೊ ಅಟ್ ದಟ್ ಮೂಮೆಂಟ್ ವಾಟ್ ವಿಲ್ ಹ್ಯಾಪನ್ ಏನಾಗ್ಬೋದು ಅಂತಕ್ಕಂಥದ್ದು ನಾವಿಲ್ಲಿ ಇಮ್ಯಾಜಿನೇಷನ್ನ ಮಾಡ್ಕೊಳ್ತಾ ಹೋಗೋಣ ಓಕೆ ಯು ಹ್ಯಾವ್ ನೋ ಮನಿ ವಿತ್ ಯು ಯು ಡು ನಾಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಅಲ್ಲಿರ್ತಕ್ಕಂಥ ಒಂದು ಲೋಕಲ್ ಲ್ಯಾಂಗ್ವೇಜ್ ಬರೋದಿಲ್ಲ ಯಾವುದಾದ್ರು ಲ್ಯಾಂಗ್ವೇಜ್ ಇರ್ಬೋದು ಆ ಒಂದು ಸ್ಥಳದಲ್ಲಿ ಓಕೆ ನಾನು ಜಸ್ಟ್ ಸುಮ್ಮನೆ ಇಲ್ಲಿ ತಮಿಳ್ ಮತ್ತೆ ಕೇರಳ ಕೇರಳದಲ್ಲಿರ್ತಕ್ಕಂಥ ಮಲಯಾಳಂ ಅನ್ನ ತಗೊಂಡಿದ್ದೀನಿ ಯಾಕಂದ್ರೆ ಮಲಯಾಳಂ ಸ್ಟೋರಿ ಆಗಿರೋದ್ರಿಂದ ಸೊ ಅದನ್ನ ನಾನು ತಗೊತಾ ಹೋಗ್ತಾ ಇದ್ದೀನಿ ಯಾಕಂದ್ರೆ ನಾವೆಲ್ಲ ಕನ್ನಡಿಗರು ಅದನ್ನ ಬೇರೆ ಲ್ಯಾಂಗ್ವೇಜ್ ನಮಗೆ ಗೊತ್ತಿರೋದಿಲ್ಲ ಸೊ ಆ ಒಂದು ಸ್ಥಳದಲ್ಲಿ ಯಾವುದನ್ನು ಮಾತಾಡ್ತಾರೆ ಸೊ ಆ ಒಂದು ಲ್ಯಾಂಗ್ವೇಜ್ ನಮಗೆ ಬರ್ತಾ ಇರೋದಿಲ್ಲ ಅಂತಕ್ಕಂಥದ್ದು ಓಕೆ ಬಟ್ ಇಯರ್ ಯು ಕೆನ್ ಸ್ಪೀಕ್ ಇಂಗ್ಲಿಷ್ ಆ್ಯಂಡ್ ಹಿಂದೂಸ್ತಾನಿ ಆದರೆ ನಿಮಗೆ ಬೇರೆ ಎರಡು ಭಾಷೆಗಳು ಬರ್ತಾ ಹೋಗುತ್ತೆ ಯಾವುದಪ್ಪ ಅಂತ ಹೇಳಿದ್ರೆ ಸೊ ದಟ್ ಈಸ್ ಇಂಗ್ಲೀಷ್ ಆ್ಯಂಡ್ ಹಿಂದೂಸ್ತಾನಿ ಅಂಡರ್ ಲೈನ್ ದೀಸ್ ಟು ಓಕೆ ಇಂಗ್ಲೀಷ್ ಆ್ಯಂಡ್ ಹಿಂದೂಸ್ತಾನಿ ಆದರೆ ನಿಮಗೆ ಎರಡು ಭಾಷೆಗಳು ಬರ್ತಾ ಹೋಗುತ್ತೆ ಬಟ್ ವೆರಿ ಫ್ಯೂ ಪೀಪಲ್ ನೋ ಇದರ್ ಆಫ್ ದೀಸ್ ಲ್ಯಾಂಗ್ವೇಜಸ್ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕೆಲವೊಂದು ಮಂದಿಗಳಿಗೆ ಮಾತ್ರ ಅಂದ್ರೆ ಕೆಲವೊಂದು ಜನರಿಗೆ ಮಾತ್ರ ಇವೆರಡು ಲ್ಯಾಂಗ್ವೇಜ್ ಗಳು ಬರ್ತಾ ಇರುತ್ತೆ ಯಾರು ಇಂಗ್ಲಿಷ್ ಮಾತಾಡ್ತಾ ಇರ್ತಾರೋ ಸೌರತ್ರ ಹೋಗಿ ಇಂಗ್ಲೀಷನ್ನು ಮಾತಾಡ್ತಕ್ಕಂಥದ್ದು ಯಾರು ಹಿಂದೂಸ್ತಾನಿಯನ್ನ ಮಾತಾಡ್ತಾರೋ ಸೌರತ್ರ ಹೋಗಿ ಹಿಂದೂಸ್ತಾನಿಯನ್ನ ಮಾತಾಡ್ತಕ್ಕಂಥದ್ದು ಓಕೆ ಸೊ ದಟ್ಸ್ ವೈ ದಂಟ್ ಮೆನ್ಷನ್ ಲೈಕ್ ದಿಸ್ ಬಟ್ ವೆರಿ ಫ್ಯೂ ಪೀಪಲ್ ನೋ ಈದರ್ ಆಫ್ ದೀಸ್ ಲ್ಯಾಂಗ್ವೇಜಸ್ ಇವೆರಡರಲ್ಲಿ ಯಾವುದಾದ್ರು ಒಂದು ಅಂತಕ್ಕಂಥದ್ದು ಅಥವಾ ಎರಡು ಇರ್ಬೋದು ಸೊ ಆ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಜನರಿಗೆ ಮಾತ್ರ ಈ ಒಂದು ಭಾಷೆ ಬರ್ತಾ ಇತ್ತು ಅನ್ನೋದು

ಡಿಫಿಕಲ್ಟ್ ಟಾಸ್ಕ್ಸ್ ಅಂದ್ರೆ ಸಾಹಸ ಕಾರ್ಯಗಳನ್ನ ಮಾಡಬೇಕಾಗ್ತಾ ಹೋಗುತ್ತೆ ಯಾಕಂದ್ರೆ ನಿಮ್ಗೆ ದುಡ್ಡಿಲ್ಲ ನಲ್ಲಿ ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹಣ ಇಲ್ಲದಂತ ಸಂದರ್ಭದಲ್ಲಿ ನಿಮ್ಗೆ ಅಲ್ಲಿರ್ತಕ್ಕಂಥ ಒಂದು ಲೋಕಲ್ ಲ್ಯಾಂಗ್ವೇಜಸ್ ಆಗುತ್ತಿರೋದಿಲ್ಲ ಸೊ ಈ ಒಂದು ಕಾರಣದಿಂದ ಓಕೆ ಸೊ ನೀವು ಸಾಕಷ್ಟು ಸಂಕಟಗಳಿಗೆ ಒಳಗಾಗ್ತೀರಾ ಇಲ್ಲಿ ಹೇಳ್ತಾ ಹೋಗ್ತಾರೆ ದಿಸ್ ಕ್ಯಾನ್ ಲ್ಯಾಂಡ್ ಯು ಇನ್ ಮೆನಿ ಪ್ರಿಡಿಕಮೆಂಟ್ಸ್ ಮೆನಿ ಅಡ್ವೆಂಚರರ್ ಬಿ ಫಾಲ್ ಯು ಓಕೆ ಅಂಡರ್ಸ್ಟ್ಯಾಂಡ್ ದಿಸ್ ವನ್ Predicaments means so that is unpleasant, dangerous situation. Andra Okay. To befall, to befall means so that is to happen. Andre So all of you go and see in the glossary part. Have you understood this one? Yes. Then you find yourself caught in a dangerous situation. A total stranger rescues you even after years pass by. You will sometimes remember the man and wonder why he did so. Look at this. Okay, you find yourself caught in a dangerous situation. Look at this one. You find yourself. You find yourself caught in a dangerous situation. You are in the dangerous situation. Okay, so a total stranger. We didn't know that person. ಓಕೆ ಟಿಲ್ ದಟ್ ಟೈಮ್ ಆ ಸಮಯದವರೆಗೂ ಸಹ ನಮಗೆ ಆ ಮನುಷ್ಯ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ ಅಂದರೆ ಒಬ್ಬ ಅಪರಿಚಿತ ವ್ಯಕ್ತಿ ಅಂತಕ್ಕಂಥವ್ನು ಸೊ ರೆಸ್ಕ್ಯೂಸ್ ಯು ರೆಸ್ಕ್ಯೂಸ್ ಮೀನ್ಸ್ ಇಯರ್ ಸೊ ದಟ್ ಈಸ್ ಸೇವ್ ಪ್ರೊಟೆಕ್ಟ್ ಓಕೆ ಅಂದರೆ ಇಲ್ಲಿ ಅವನೇನ್ಮಾಡ್ತಾನೆ ನಮಗೆ ಸಹಾಯವನ್ನು ಮಾಡ್ತಾ ಹೋಗ್ತಾನೆ ಓಕೆ ಪಾರನ್ನ ಮಾಡ್ತಾನೆ ಅಂತಕ್ಕಂಥದ್ದು ರೆಸ್ಕ್ಯೂಸ್ ಯು ಒಂದು ಅಪಾಯದಲ್ಲಿ ಇದೀರಾ ಆ ಒಂದು ಅಪಾಯದಿಂದ ಒಂದು ಡೇಂಜರಸ್ ಸಿಚುವೇಶನ್ ಇದೆ ಅದರಿಂದ ಏನ್ಮಾಡ್ತಾನೆ ನಿಮ್ಮನ್ನ ಅವನು ಪಾರ್ ಮಾಡ್ತಾ ಹೋಗ್ತಾನೆ ಈವನ್ ಆಫ್ಟರ್ ಇಯರ್ಸ್ ಪಾಸ್ ಬೈ ಕೆಲವೊಂದು ವರ್ಷಗಳು ಕಳೀತಾ ಹೋಗುತ್ತೆ ಓಕೆ ಹ್ಯಾವ್ ಯು ರಿಮೆಂಬರ್ಡ್ ದಟ್ ಪರ್ಸನ್ ದಿಸ್ ಕ್ವಶನ್ ಈಸ್ ಫಾರ್ ಯು ಲುಕ್ ಅಟ್ ದಟ್ ಒನ್ ಯು ವಿಲ್ ಟೈಮ್ಸ್ ರಿಮೆಂಬರ್ ದ ಮ್ಯಾನ್ ಕೆಲವೊಂದು ಸಾರಿ ನೀವು ಆ ಒಬ್ಬ ಮನುಷ್ಯನ ಏನ್ ಮಾಡ್ತೀರಾ ನೆನಪಿಸ್ಕೊಳ್ತಾ ಹೋಗ್ತೀರಾ ಯಾವುದೋ ಒಂದು ಸಿಚುಯೇಷನ್ ಈಗ ಓಕೆ ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಹೋಗಿರ್ತೀರಾ ಓಕೆ ಸೊ ಈಗ ಎಲ್ಲೋ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಇರ್ತಕ್ಕಂಥ ಹಣ ಕಳೆದೋಗುತ್ತೆ ಪರ್ಸ್ ಕಳೆದೋಗುತ್ತೆ ಸ್ವಂತ ಒಂದು ಸಂದರ್ಭ ನೀವು ಅಲ್ಲಿಂದ ಮತ್ತೆ ಊರಿಗೆ ಬರಬೇಕು ನಾವು ಕೆಲವೊಂದು ಭಿಕ್ಷುಕರನ್ನ ನೋಡ್ತಾ ಹೋಗ್ತೀವಿ ಅಲ್ಲಿಂದ ನಾವು ಬಂದಿದ್ದೀವಿ ಹೋಗೋದಕ್ಕೆ ಬಸ್ ಚಾರ್ಜ್ ಇಲ್ಲ ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಓಕೆ ಸೊ ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅವ್ರಿಗೆ ಸ್ವಲ್ಪ ಹಣವನ್ನ ಕೊಡ್ತಾ ಹೋಗ್ತೀವಿ ಓಕೆ ಸೊ ಅದನ್ನ ಮಾಡ್ತಾರೋ ಸೇವನ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೋದು ಆದರೆ ಈಗಿನ ಪರಿಸ್ಥಿತಿನೇ ಬೇರೆ ಇದೆ ಯಾರಿಗೆ ಹಣವನ್ನು ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತಕ್ಕಂಥ ಗೊತ್ತಿಲ್ಲ ಲುಕ್ ಅಟ್ ದಿಸ್ ಲೆಸನ್ ಈವನ್ ಆಫ್ಟರ್ ಇಯರ್ಸ್ ಪಾಸ್ ಬೈ ಯು ವಿಲ್ ಸಮ್ ಟೈಮ್ಸ್ ರಿಮೆಂಬರ್ ದ ಮ್ಯಾನ್ ಅಂಡ್ ವಾಂಡರ್ ವೈ ಇ ಸೋ ಅವನು ಏಕಾಗಿ ಮಾಡ್ದ ಅಂತಕ್ಕಂಥ ಒಂದು ಆಶ್ಚರ್ಯ ನಮ್ಮಲ್ಲಿ ಬರ್ತಾ ಹೋಗುತ್ತೆ ಓಕೆ ಸೊ ವಾಂಡರ್ ವೈ ಇ ಡಿಡ್ ಏಕ್ ಏಕವನಾಗಿ ಮಾಡ್ದು ಅರ್ತೆ ಸೊ ಅವ್ನು ಏನು ಮಾಡಿದ್ದಾನೆ ಅಂತಕ್ಕಂಥ ನಿಮಗೆ ಮಾತ್ರ ಗೊತ್ತಿರುತ್ತೆ ಯು ಆರ್ ಗೋಂಟ್ ರಿಮೆಂಬರ್ ದಟ್ ಪರ್ಸನ್ ನೀವು ಒಬ್ಬ ವ್ಯಕ್ತಿ ನೆನಪಿಸ್ಕೊಳ್ತಾ ಹೋಗ್ತೀರಾ ಸೊ ಆಗ ಅವ್ನು ಮಾಡಿರ್ತಕ್ಕಂಥ ಒಂದು ಕೆಲಸ ನಮಗೆ ನೆನಪಾದಾಗ ಸೊ ಅವ್ನು ಯಾಕೆ ಈ ರೀತಿಯಾಗಿ ಮಾಡ್ದೆ ನಮಗೆ ಅಂತಕ್ಕಂಥದನ್ನ ನಾವಿಲ್ಲಿ ಮಂದಟ್ಟನ್ನು ಮಾಡ್ಕೊಳ್ತಾ ಹೋಗ್ತೀವಿ ಓಕೆ ಸೊ ಇಯರ್ ದ ವೈಕಮ್ ಮೊಹಮ್ಮದ್ ಬಷೀರ್ ಈಸ್ ಗೋನ್ ಟು ಟೆಲ್ ಒನ್ ಸ್ಟೋರಿ ಓಕೆ ಸೊ ದಟ್ ಈಸ್ ಇಯರ್ ವಿನ್ ದೋ ನಾಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ನೌ ಇಟ್ ಈಸ್ ಐ ನಾಟ್ ಯು

ಐ ಆಮ್ ನೌ ನರೇಟಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಲ್ಲಿ ನಾನು ಒಂದು ಕಥನೆಯ ಕಥೆಯನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ನರೇಟಿಂಗ್ ವಿವರಣೆಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ವಿವರಿಸ್ತಾ ಇದೀನಿ ಯಾವುದನ್ನು ಸೊ ದಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ವಿಚ್ ಐ ಹ್ಯಾಡ್ ನನಗೆ ಆಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಕ್ಕಂಥದ್ದು ಓಕೆ ಒಂದು ಕಥನ ರೂಪದಲ್ಲಿ ಹೇಳ್ತಾ ಇದ್ದೀನಿ ಐ ಹ್ಯಾವ್ ಸಮ್ ವೇಗ್ ನೋಷನ್ಸ್ ಅಬೌಟ್ ಹ್ಯೂಮನ್ ಬೀಯಿಂಗ್ಸ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಲುಕ್ ಅರ್ ದಿಸ್ ಒನ್ ಐ ಹ್ಯಾವ್ ಸಮ್ ಸಮ ಕೆಲವು ವೇಗ್ ಮೀನ್ಸ್ ಸೊ ದಟ್ ಈಸ್ ದ ಅನ್ಕ್ಲಿಯರ್ ಅಂದರೆ ಅಸ್ಪಷ್ಟವಾಗಿರ್ತಕ್ಕಂತಹ ಅಥವಾ ಸ್ಪಷ್ಟವಿಲ್ಲದ ಸೊ ದಟ್ ಈಸ್ ನೋಷನ್ಸ್ ಅಂದರೆ ಅಭಿಪ್ರಾಯಗಳು ಕಲ್ಪನೆಗಳು ಸೊ ದಟ್ ಈಸ್ ಕಾಡ್ ಯು ದ ದಪಿನಿಯನ್ಸ್ ಐ ಹ್ಯಾವ್ ಸಮ್ ವೇಗ್ ನೋಷನ್ಸ್ ಅಬೌಟ್ ಹ್ಯೂಮನ್ ಬೀಯಿಂಗ್ಸ್ ಯಾರ ಬಗ್ಗೆ ಮನುಷ್ಯರ ಬಗ್ಗೆ ಜನರ ಬಗ್ಗೆ ಓಕೆ ಸೌಂದ್ಯ ಆಗಿರ್ತಕ್ಕಂಥ ಕೆಲವೊಂದು ಸೊ ಅನ್ಕ್ಲಿಯರ್ ಇಟ್ ಮೀನ್ಸ್ ದ ವೇಗ್ ನೋಷನ್ಸ್ ಅಂತಕ್ಕಂಥದ್ದು ಓಕೆ ಅಸ್ಪಷ್ಟವಾಗಿರ್ತಕ್ಕಂತಹ ಕೆಲವೊಂದು ಅಭಿಪ್ರಾಯಗಳು ಕಲ್ಪನೆಗಳು ಅಂತಕ್ಕಂಥದ್ದು ಸೊ ಆ ಒಬ್ಬ ವ್ಯಕ್ತಿಗಿರುತ್ತೆ ಐ ಹ್ಯಾವ್ ವೇಗ್ ನೋಷನ್ಸ್ ಅಬೌಟ್ ಹ್ಯೂಮನ್ ಬೀಯಿಂಗ್ಸ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಓಕೆ ಸೊ ಕೇವಲ ಬೇರೆ ಒಬ್ಬರ ಮೇಲೆ ಮಾತ್ರ ಇಲ್ಲ ಸೊ ಅವನಷ್ಟೇ ಅವನಿಗೂ ಸಹ ಏನಾಗಿದೆ ಸೊ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಸ್ಪಷ್ಟವಲ್ಲದಂತಹ ಒಂದು ಅಭಿಪ್ರಾಯಗಳು ಅವನಲ್ಲಿ ಇದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅಂಡರ್ಸ್ಟುಡ್ ದೆರ್ ಆರ್ ಅರೌಂಡ್ ಮೀ ಗುಡ್ ಮ್ಯಾನ್ ಆ್ಯಂಡ್ ತೀವ್ಸ್ Those who suffer from various infectious diseases and from madness, one has to live carefully. The word has more avail than good. We realize this only after we get hurt. Look at these lines. There are around me. Look at there. So, where is he? He is far away from home. There are. ಓಕೆ ಅರೌಂಡ್ ಮೀ ನನ್ನ ಸುತ್ತಮುತ್ತಲು ಓಕೆ ಸೊ ಗುಡ್ ಮ್ಯಾನ್ ಗುಡ್ ಮ್ಯಾನ್ ಮೀನ್ಸ್ ಅಂದರೆ ಒಳ್ಳೆಯ ಜನರಿದ್ದಾರೆ ಅಂಡ್ ಆಲ್ಸೋ ಓಕೆ ಅಬ್ಸರ್ವ್ ತೀವ್ಸ್ ತೀವ್ಸ್ ಮೀನ್ಸ್ ಅಂದರೆ ಕಳ್ಳರು ಸಹ ಇದ್ದಾರೆ ಅಂತಕ್ಕಂಥದ್ದು ತೀವ್ ಓಕೆ ಸೊ ಅವನ ಸುತ್ತಮುತ್ತಲು ಒಳ್ಳೆಯ ಜನರಿದ್ದಾರೆ ಕಳ್ಳರು ಸಹ ಇದ್ದಾರೆ ದೋಸ್ ವು ಸಫರ್ ಫ್ರಮ್ ವೇರಿಯಸ್ ಇನ್ಫೆಕ್ಷಿಯಸ್ ಡಿಸೀಸಸ್ ಓಕೆ ಸೊ ಅಷ್ಟೇ ಅಲ್ಲ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಅಂತಕ್ಕಂಥದ್ದು

From madness Okay, he is going to give the information about the human beings. There are around me good men and thieves. Those who suffer from various infectious diseases and from madness. Okay, so So the disease. You're gonna see the next poem money madness. There I am going to tell something about madness.

ಸೊ ಅವ್ರು ಹೇಗೆ ಬದುಕಬೇಕು ಸೊ ಒನ್ ಆಸ್ ಟು ಲೀವ್ ಕೇರ್ಫುಲಿ ತುಂಬಾ ಎಚ್ಚರಿಕೆಯಿಂದ ಬದುಕಬೇಕು ಅಂತಕ್ಕಂಥದ್ದು ಅವನು ಹೇಳ್ತಾ ಹೋಗ್ತಾನೆ ಓಕೆ ಇಸ್ ಈ ಸೊ ಇಸ್ ದ ವೈಕಂ ಮಹಮ್ಮದ್ ಬಶೀರ್ ದ ವರ್ಡ್ ಆಸ್ ಮೋರ್ ಎವಿಲ್ ದನ್ ಗುಡ್ ಲುಕ್ ದಿಸ್ ಓಕೆ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಜಂಬಲ್ಡ್ ಸೆಗ್ಮೆಂಟ್ಸ್ ಐ ಥಿಂಕ್ ಓಕೆ ಸೊ ವರ್ಡ್ ಆಸ್ ಮೋರ್ ದನ್ ಗುಡ್ ವರ್ಡ್ ಮೀನ್ಸ್ ವರ್ಲ್ಡ್ ಅಂದ್ರೆ ಇಡೀ ಪ್ರಪಂಚ ಅಂತ ಮೋರ್ ಎವಿಲ್ ತುಂಬಾ ಒಂದ್ ರೀತಿಯಾಗಿ ಕ್ರೂರಿಯಾಗಿದೆ ದ್ಯಾನ್ ಗುಡ್ ಓಕೆ ಒಳ್ಳೆಯದಕ್ಕಿಂತ ತುಂಬಾ ಕೆಟ್ಟದನ್ನೇ ನಾವೇನು ಮಾಡ್ತೀವಿ ಈ ಒಂದು ಪ್ರಪಂಚದಲ್ಲಿ ನೋಡ್ತಾ ಹೋಗ್ತೀವಿ ಅನ್ನೋದನ್ನ ಅವನು ಹೇಳ್ತಾ ಹೋಗ್ತಾನೆ ಓಕೆ ವಿ ರಿಯಲೈಸ್ ದಿಸ್ ಓನ್ಲಿ ಆಫ್ಟರ್ ವಿ ಗೆಟ್ ಸೊ ವೆನ್ ರಿಯಲೈಸ್ ದಿಸ್ ಒನ್ ಓಕೆ ಸೊ ನೋಡಿ ಇಲ್ಲಿ ನಮ್ಗೆ ಅನುಭವಕ್ಕೆ ಬರೋ ಬರೋದಕ್ಕಿಂತ ಮುಂಚೆ ಈ ಪ್ರಪಂಚ ಒಳ್ಳೇದು ಅಂತ ಅಂದ್ಕೊಳ್ತಾ ಹೋಗ್ತಿವಿ ಯಾವಾಗ ನಮ್ಗೆ ಕೆಟ್ಟದಾಗುತ್ತೆ ಒಂದು ಪ್ರಪಂಚದಿಂದ ಸೊ ಆಗ ಮಾತ್ರ ನಮ್ಗೆ ಈ ಪ್ರಪಂಚ ತುಂಬಾ ಕೆಟ್ಟದಪ್ಪ ಅಂತಕ್ಕಂತ ಒಂದು ಭಾವನೆ ಬರ್ತಾ ಹೋಗುತ್ತೆ ಓಕೆ ಸೊ ದಟ್ಸ್ ವೈ ವಿ ರಿಯಲೈಸ್ ದಿಸ್ ಓನ್ಲಿ ಆಫ್ಟರ್ ವಿ ಗೆಟ್ ಅರ್ಟ್ ಯಾವಾಗ ನಮಗೆ ನೋವಾಗುತ್ತೋ ಬೇರೆಯವ್ರಿಗೆ ನೋವಾಗ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾವಾಗ ನಮಗೆ ನೋವಾಗುತ್ತೋ ಸೊ ಆಗ ಮಾತ್ರ ಈ ಒಂದು ಪ್ರಪಂಚ ಸರಿ ಇಲ್ಲ ಈ ಒಂದು ಜನರು ಸರಿ ಇಲ್ಲ ಈ ಒಂದು ಸೊಸೈಟಿ ಸರಿ ಇಲ್ಲ ಸೊ ಆ ರೀತಿಯಾಗಿರ್ತಕ್ಕಂಥ ಇಮ್ಯಾಜಿನೇಷನ್ ನಮ್ಮಲ್ಲಿ ಬರ್ತಾ ಹೋಗುತ್ತೆ ಅನ್ನೋದನ್ನೆಲ್ಲಿ ಹೇಳ್ತಾ ಹೋಗ್ತಾನೆ ಓಕೆ ಸೊ ದಟ್ ಯೂಸ್ ದಿಸ್ ಲ್ಯಾಂಡ್ ವಿ ರಿಯಲೈಸ್ ದಿಸ್ ಓನ್ಲಿ ಆಫ್ಟರ್ ವಿ ಗೆಟ್ ಅರ್ಟ್ ಐ ಅಂಡರ್ಸ್ಟುಡ್ ದಿಸ್ ವಿಲ್ ವ್ಯಾನ್ಸ್ ಲೆಟ್ ಮಿ ರೆಕಾರ್ಡ್ ಹಿಯರ್ ದಟ್ ಇನ್ಸಿಡೆಂಟ್ ವಿಚ್ ವಾಸ್ ಪರ್ ಹ್ಯಾಪ್ಸ್ ಕ್ವೈಟ್ ಇನ್ಸಿಗ್ನಿಫಿಕೆಂಟ್

ಪರ್ ಮೀನ್ಸ್ ಇಯರ್ ಬಹುಶಃ ಅಂತಕ್ಕಂಥದ್ದು ಯಾವುದು ಬಹುಶಃ ಸೊ ದಟ್ ಇಸ್ ಕ್ವೈಟ್ ಕ್ವೈಟ್ ಮೀನ್ಸ್ ಅಂದ್ರೆ ಪೂರ್ತಿಯಾಗಿ ಪರ್ಫೆಕ್ಟ್ಲಿ ಸೊ ದಟ್ ಈಸ್ ಮೀನಿಂಗ್ಲೆಸ್ ಇನ್ಸಿಗ್ನಿಫಿಕೆಂಟ್ ಅದನ್ನು ನಾವಿಲ್ಲಿ ಏನ್ ಮಾಡೋಣ ನೋಡ್ತಾ ಹೋಗೋಣ ಅಂತಕ್ಕಂಥದ್ದು ಓಕೆ ಸೊ ದರ್ ಈಸ್ ಎನ್ ಇನ್ಸಿಡೆಂಟ್ ಎಸ್ ನೌ ವಿಲ್ ಮೂ ಟು ದಟ್ ಇನ್ಸಿಡೆಂಟ್ ವಾಟ್ ವಾಸ್ ದ ಇನ್ಸಿಡೆಂಟ್ ವಿ ಇಟ್ ವಾಸ್ ಕ್ವೈಟ್ ಎ ಬಿಗ್ ಸಿಟಿ ಇನ್ ದ ವ್ಯಾಲಿ ಆಫ್ ಮೌಂಟೈನ್ ಸಮ್ ಥೌಸಂಡ್ ಫೈವ್ ಹಂಡ್ರೆಡ್ ಮೈಲ್ಸ್ ಫ್ರಮ್ ಓಮ್ The inhabitants of which had never been known for the quality of mercy. Look at this one. So this is important for one mark. It was quite a big city in the valley of a mountain. Look at that. So where is he? He is in a city. Okay. So that is quite. Under condition, wagyu quite under. It was a quite a big city. Okay. So in the valley of a mountain, where is that city? ಸೊ ದಟ್ ಇಸ್ ದ ವ್ಯಾಲಿ ವ್ಯಾಲಿ ಅಂದ್ರೆ ಒಂದು ಕಣಿವೆ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಪರ್ವತದ ಕಣಿವೆ ಒಂದು ಸಿಟಿ ಆಗಿರುತ್ತೆ ಸಮ್ ಫೈವ್ ಹಂಡ್ರೆಡ್ ಮೈಲ್ಸ್ ಫ್ರಮ್ ಓಮ್ ಎಲ್ಲಿದೆ ಅದು ಸೊ ಅವನು ಈಗ ಸೊ ಅಂತಕ್ಕಂಥ ನಾವು ಅಲ್ಲೇ ಯು ಆರ್ ವಾಂಡರಿಂಗ್ ಅರೌಂಡ್ ಫಾರ್ ಅವೆ ಫ್ರಮ್ ಓಮ್ ವಿ ಗಾಟ್ ದ ಇನ್ಫಾರ್ಮೇಶನ್ ಸೊ ದಟ್ ಇಸ್ ದ ಫಸ್ಟ್ ಲೈನ್ ಓಕೆ ಫಸ್ಟ್ ಲೈನ್ ಆಫ್ ದಿ ಲೆಸನ್ ಸೊ ಲೈಕ್ ಸಮ್ ಥೌಸಂಡ್ ಫೈವ್ ಹಂಡ್ರೆಡ್ ಮೈಲ್ಸ್ ಎಷ್ಟು ದೂರ ಸೊ ದಟ್ ಈಸ್ ಸಮ್ ಸುಮಾರು ಅಂತಕ್ಕಂಥದ್ದು ನಾವು ತಗೊಳ್ತಾ ಹೋಗ್ತೀವಿ ಅಥವಾ ಕೆಲ ಕೆಲವು ಅಂತಕ್ಕಂಥದ್ದು ಓಕೆ ಸಮ್ ಥೌಸಂಡ್ ಫೈವ್ ಹಂಡ್ರೆಡ್ ಮೈಲ್ಸ್ ಫ್ರಮ್ ಓಮ್ ಮನೆಯಿಂದ ತೌಸಂಡ್ ಫೈವ್ ಹಂಡ್ರೆಡ್ ಮೈಲ್ಸ್ ಅಷ್ಟು ದೂರದಲ್ಲಿರ್ತಕ್ಕಂಥ ಒಂದು ಕಣಿವೆ ಪ್ರದೇಶದಲ್ಲಿ ಓಕೆ ಸೊ ಒಂದು ಪರ್ವತದ ಕಣಿವೆ ಪ್ರದೇಶದಲ್ಲಿ ಅವನು ಇರ್ತಾನೆ ಅಂತಕ್ಕಂಥದ್ದು ದ ಇನ್ನೆಬಿಟೆನ್ಸ್ ಆಫ್ ವಿಚ್ ಹ್ಯಾಡ್ ನೆವರ್ ಬೀನ್ ನೌನ್ ಫಾರ್ ದ ಕ್ವಾಲಿಟಿ ಆಫ್ ಮರ್ಸಿ ಇಟ್ ಮೀನ್ಸ್ ಇನ್ನೆಬಿಟೆನ್ಸ್ ಮೀನ್ಸ್ ಸೊ ದೋಸ್ ವು ಆರ್ ಲಿವಿಂಗ್ ಅಟ್ ದಟ್ ಪ್ಲೇಸ್ ಯಾರು ಆ ಒಂದು ಪ್ರದೇಶದಲ್ಲಿ ವಾಸವನ್ನ ಮಾಡ್ತಾ ಇರ್ತಾರೆ ಸೊ ಆ ಒಂದು ಜನರಿಗೆ ನಾವಿಲ್ಲಿ ಇನ್ನೆಬಿಟೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಓಕೆ ಸೊ ಪೀಪಲ್ ಆಫ್ ದ ಪ್ಲೇಸ್ ದೋಸ್ ಆರ್ ಲಿವಿಂಗ್ ದೇ ಯಾರು ಅಲ್ಲಿ ವಾಸವನ್ನ ಮಾಡ್ತಾ ಇದಾರೆ ಸೊ ಆ ಒಂದು ನಿವಾಸಿಗಳು ಅಂತ ನಾವಿಲ್ಲಿ ತೊಗೊಂಬೋದಿಲ್ಲ ಆಫ್ ವಿಚ್ ಹ್ಯಾಡ್ ನೆವರ್ ಬೀನ್ ನೌನ್ ಫಾರ್ ದ ಕ್ವಾಲಿಟಿ ಆಫ್ ಮರ್ಸಿ ಸೊ ಅಲ್ಲಿ ಯಾರು ವಾಸವನ್ನ ಮಾಡ್ತಾ ಇರ್ತಾರೆ ಸೊ ಅಂತಹ ಜನರಿಗೆ ಸೊ ಕ್ವಾಲಿಟಿ ಆಫ್ ಮರ್ಸಿ ಕ್ವಾಲಿಟಿ ಮೀನ್ಸ್ ಒಂದು ಗುಣಧರ್ಮ ಅಂತಕ್ಕಂಥದ್ದು ಯಾವ್ದರ ಗುಣಧರ್ಮ ಮರ್ಸಿ ಅಂದ್ರೆ ದಯೆ ಕರುಣೆ ಓಕೆ ಸೊ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಒಂದು ಗುಣಧರ್ಮಗಳು ಸೊ ಅಲ್ಲಿರ್ತಕ್ಕಂಥ ಇನ್ನೆಬಿಟೆಂಟ್ಸ್ ಅಲ್ಲಿ ಜನರಲ್ಲಿ ಇರಲಿಲ್ಲ ಅಂತಕ್ಕಂಥ ಮಾತನ್ನು ಅವನು ಹೇಳ್ತಾ ಹೋಗ್ತಾನೆ ಓಕೆ ಎ ಕ್ರಿಯಲ್ ಪೀಪಲ್ ಕಟ್ ಸೊ ಈಗ ಅವರಲ್ಲಿ ಇಲ್ಲ ಅಂತ ಹೇಳಿದಾಗ ಸೊ ಅವ್ರು ಯಾವ ರೀತಿಯಾಗಿರ್ತಕ್ಕಂಥ ಜನ ಅಂತಕ್ಕಂಥದ್ದು ನಾನು ಹೇಳ್ತಾ ಹೋಗ್ತಾನೆ ಓಕೆ ಸೊ ದಿಸ್ ಪ್ಯಾರಾಗ್ರಾಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಫೋರ್ ಮಾರ್ಕ್ಸ್ ಡಿಸ್ಕ್ರೈಬ್ ದ ಸಿಟಿ ಅಂಡ್ ಪೀಪಲ್ ಓಕೆ ಆಫ್ ದ ಸಿಟಿ ಅಂತ ಕೇಳ್ಬೋದು ಓಕೆ ಸೊ ಅಬ್ಸರ್ವ್ ದಿಸ್ ಒನ್ ಸೊ ದಟ್ಸ್ ವೈ ದೇ ವರ್ ಎ ಕ್ರಿಯಲ್ ಪೀಪಲ್ ಹೇಗಿರ್ತಕ್ಕಂಥ ಜನರವರು ಸೊ ವರ್ ದ ಕ್ರೂಯಲ್ ಪೀಪಲ್ ಅಂದ್ರೆ ಕ್ರೂರವಾಗಿರ್ತಕ್ಕಂಥ ಜನರಾಗಿರ್ತಾರೆ ಲುಕ್ ಅಟ್ ಅದರ್ ಥಿಂಗ್ಸ್ ಸೊ ದೀಸ್ ಆರ್ ಆಲ್ ದ ಡೈಲಿ ಅಕರೆನ್ಸಸ್ ಮೆನ್ಷನ್ ಎನಿ ಒನ್ ಆಫ್ ದ ಡೈಲಿ ಅಕರೆನ್ಸಸ್ ಓಕೆ ಸೊ ದಟ್ ಟೈಮ್ ನೋಟ್ ರೈಟ್ ಎನಿ ಒನ್ ಸೊ ದಟ್ ಇಸ್ ಮರ್ಡರ್ ರಾಬರಿ ಪಿಕ್ ಪಾಕೆಟಿಂಗ್ ದೀಸ್ ವರ್ ಡೈಲಿ ಅಕರೆನ್ಸಸ್ ವಾಟ್ ವಾರ್ ದ ಡೈಲಿ ಅಕರೆನ್ಸಸ್ ಮರ್ಡರ್ ರಾಬರಿ ಪಿಕ್ ಪಾಕೆಟಿಂಗ್ ಮರ್ಡರ್ ಅಂದ್ರೆ ಕೊಲೆಯನ್ನ ಮಾಡತಕ್ಕಂಥ ರಾಬರಿ ದರೋಡೆಯನ್ನ ಮಾಡ್ತಕ್ಕಂಥದ್ದು ಪಿಕ್ ಪಾಕೆಟಿಂಗ್ ಓಕೆ ಪರ್ಸನ್ ಕಳ್ತನವನ್ನ ಮಾಡ್ತಕ್ಕಂಥದ್ದು ಅಥವಾ ಸರ ಕಳ್ತನ ಮಾಡ್ತಕ್ಕಂಥದ್ದು ಓಕೆ ಸಾರಿ ಪಿಕ್ ಪಾಕೆಟಿಂಗ್ ಅನ್ನ ಮಾಡತಕ್ಕಂಥದ್ದು ಓಕೆ ಸೊ ದೀಸ್ ವರ್ ಡೈಲಿ ಅಕರೆನ್ಸಸ್ ಇವೆಲ್ಲವೂ ಸಹ ಇಲ್ಲಿ ಅಕರೆನ್ಸಸ್ ಮೀನ್ಸ್ ಸೊ ದಟ್ ಈಸ್ ದ ಹ್ಯಾಪನಿಂಗ್ ಇಟ್ ಮೀನ್ಸ್ ಡೈಲಿ ಹ್ಯಾಪನಿಂಗ್ ಇನ್ಸಿಡೆಂಟ್ಸ್ ಓಕೆ ಸೊ ಡೈಲಿ ನಡೀತಾ ಇರ್ತಕ್ಕಂಥ ಒಂದು ಘಟನೆಗಳಾಗಿರುತ್ತೆ ಅಂತಕ್ಕಂಥದ್ದು ಓಕೆ ಬೈ ಟ್ರೆಡಿಷನ್ ದ ಪೀಪಲ್ ವರ್ ಪ್ರೊಫೆಷನಲ್ ಸೋಲ್ಜರ್ಸ್ ಲುಕ್ ಅಟ್ ದಿಸ್ ಒನ್ ಆಲ್ ಆಫ್ ಎ ಕೀಪ್ ಇನ್ ಅವರ್ ಮೈಂಡ್ ಬೈ ಟ್ರೆಡಿಷನ್ ದ ಪೀಪಲ್ ವರ್ ಪ್ರೊಫೆಷನಲ್ ಸೋಲ್ಜರ್ಸ್ ಆದ್ರೆ ಅಲ್ಲಿ ಸಾಂಪ್ರದಾಯಿಕವಾಗಿ ಅಲ್ಲಿರ್ತಕ್ಕಂಥ ಆ ಒಂದು ಸ್ಥಳದಲ್ಲಿರ್ತಕ್ಕಂಥ ಜನರು ಏನಾಗಿರ್ತಾರೆ ಸೊ ದೇ ವರ್ ಪ್ರೊಫೆಷನಲ್ ಸೋಲ್ಜರ್ಸ್ ಓಕೆ ಸೊ ಅಂದ್ರೆ ಅವರ ವೃತ್ತಿಯಲ್ಲಿ ಎಲ್ಲರೂ ಸಹ ಸೈನಿಕರಾಗಿರ್ತಾರೆ ಅಂತಕ್ಕಂಥದ್ದು ಓಕೆ ಸೊ ಅಂಡ್ ಸಮ್ ಆಫ್ ದಮ್ ವೆಂಟ್ ಡಿಸ್ಟೆಂಟ್ ಪ್ಲೇಸಸ್ ಅಂಡ್ ಲೆಂಟ್ ಔಟ್ ಮನಿ ಆನ್ ಇಂಟ್ರೆಸ್ಟ್ ಇಯರ್ ಈಸ್ ಟು ಗಿವ್ ದ ಡಿಸ್ಕ್ರಿಪ್ಷನ್ ಅಬೌಟ್ ದ ಪೀಪಲ್ ಆಫ್ ದಟ್ ಪ್ಲೇಸ್ ಓಕೆ ಸೊ ಅಲ್ಲಿರ್ತಕ್ಕಂಥ ಜನರ ಬಗ್ಗೆ ಡಿಸ್ಕ್ರೈಬ್ ಅನ್ನ ಮಾಡ್ತಾ ಹೋಗ್ತಾ ಇದ್ದಾನೆ ಅವನು ಸಿಟಿಯ ಬಗ್ಗೆ ಆಮೇಲೆ ಮಾಡ್ತಾನೆ ನೋಡೋಣ ಈಗ ಆಲ್ರೆಡಿ ಸಿಟಿ ಎಲ್ಲಿದೆ ಅಂತಕ್ಕಂಥದ್ದು ಹೇಳಿದ್ದಾನೆ ಮತ್ತೆ ಅವ್ನಿರ್ತಕ್ಕಂಥ ರೂಮ್ ಹೇಗಿತ್ತು ಅನ್ನೋದನ್ನ ಹೇಳ್ತಾ ಹೋಗ್ತಾನೆ ಮತ್ತೆ ಜನರ ಬಗ್ಗೆ ಹೇಳ್ತಾ ಹೋಗ್ತಾನೆ ಈಗ ಓಕೆ

ಕೆಲ ಕೆಲವು ಸೈನಿಕರು ಅಂತಕ್ಕಂಥ ಪ್ರೊಫೆಷನಲ್ ಸೋಲ್ಜರ್ಸ್ ಓಕೆ ಸಮ್ ಆಫ್ ದೆಮ್ ಅದರಲ್ಲಿ ಕೆಲವರು ಐ ಮೆನಿ ಅದರ್ಸ್ ಅವರನ್ನು ಬಿಟ್ಟು ಬೇರೆಯವರು ಅಂತಕ್ಕಂಥದ್ದು ಕೆಲವರು ಹೋಗಿ ದೂರದ ಊರಿಗೆ ಹೋಗಿ ಸಾಲವನ್ನು ಕೊಟ್ಟು ಅದರಿಂದ ಇಂಟ್ರೆಸ್ಟ್ ಪಡ್ಕೊಂಡು ಅದರಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ರು ಮೆನಿ ಅದರ್ಸ್ ಇಟ್ ಮೀನ್ಸ್ ಅದರ್ ಅದರ್ಸ್ ಓಕೆ ಸರ್ವ್ಡ್ ಆಸ್ ವಾಚ್ ಇನ್ ಬ್ಯಾಂಕ್ಸ್ ಮಿಲ್ಸ್ ಅಂಡ್ ಲಾರ್ಜ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇನ್ ಬಿಗ್ ಸಿಟೀಸ್

ಲಾರ್ಜ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇನ್ ಬಿಗ್ ಸಿಟೀಸ್ ಓಕೆ ಸೊ ಇಲ್ಲಿ ಬ್ಯಾಂಕ್ಗಳಲ್ಲಿ ವಾಚ್ಮೆನ್ ಕೆಲಸ ಮಾಡ್ತಾ ಇದ್ರು ಕೆಲವೊಂದು ಮಿಲ್ಸ್ ಅಂತ ಬರುತ್ತೆ ಸೊ ಆ ಒಂದು ಮಿಲ್ಸ್ ಗಳಲ್ಲಿ ವಾಚ್ಮೆನ್ ಕೆಲಸವನ್ನ ಮಾಡ್ತಾ ಇದ್ರು ಮತ್ತೆ ಲಾರ್ಜ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂದ್ರೆ ವ್ಯಾಪಾರವನ್ನು ಮಾಡ್ಕೊಂಡಿರ್ತಕ್ಕಂಥ ಒಂದು ಕೆಲವೊಂದು ವ್ಯಾಪಾರಸ್ಥ ಸಂಸ್ಥೆಗಳೇನಿರ್ತಾ ಇದ್ದವು ಸೊ ಅವುಗಳಲ್ಲಿ ಅಂದ್ರೆ ಬಿಲ್ಡಿಂಗ್ ಗಳು ಇರ್ತಾ ಇದ್ದವು ಅದೇ ಅವುಗಳಲ್ಲಿ ಏನ್ ಮಾಡ್ತಾ ಇದ್ರು ಕೆಲಸವನ್ನ ಮಾಡ್ತಾ ಇದ್ದು ವಿಚೇಸ್ ಇಂದ ಬಿಗ್ ಸಿಟೀಸ್ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇರತಕ್ಕಂಥ ಎಸ್ಟಾಬ್ಲಿಷ್ಮೆಂಟ್ಸ್ ಅಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ ಅಲ್ಲಿ ವಾಚ್ಮೆನ್ ಆ ಕೆಲಸವನ್ನ ಮಾಡ್ತಾ ಇದ್ರು ಸೊ ದೇ ಆರ್ ದ ಪ್ರೊಫೆಷನಲ್ ಸೋಲ್ಜರ್ಸ್ ದಟ್ಸ್ ವೈ ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದ್ಯ್ ಇಟ್ ಮೀನ್ಸ್ ಸೊ ದಿವ್ ವೆರಿ ವೆರಿ ಇಂಪಾರ್ಟೆಂಟ್ ಟು ದ ಮನಿ ಯಾವುದಕ್ಕೆ ಅವರು ಹೆಚ್ಚಿನ ಒಂದು ಮೌಲ್ಯವನ್ನ ಕೊಡ್ತಾ ಇದ್ದಪ್ಪ ಅಂತ ಹೇಳಿದ್ರೆ ಸೊ ಅದು ಹಣಕ್ಕಾಗಿ ಮಾತ್ರ ಸೊ ದಟ್ಸ್ ವೈ ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದ್ಯ ಅವರಿಂದ ಹಣಕ್ಕೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಮೌಲ್ಯ ಉನ್ನತ ಮಟ್ಟದ ಒಂದು ಮೌಲ್ಯ ಸಿಗ್ತಾ ಇತ್ತು ಅಂತಕ್ಕಂಥದ್ದು ಓಕೆ ಸೊ ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದ್ಯಾಮ್ ಫಾರ್ ಮನಿ ದೇ ವುಡ್ ಡೂ ಎನಿಥಿಂಗ್ ಈ ಕಮಿಟ್ ಮರ್ಡರ್ ಅಂಡರ್ಲೈನ್ ದಿಸ್ ವನ್ ಈ ಕಮಿಟ್ ಮರ್ಡರ್ ಫಾರ್ ಮನಿ ಹಣಕ್ಕಾಗಿ ಅಂತಕ್ಕಂಥದ್ದು ಫಾರ್ ಮನಿ ಮನಿಗೋಸ್ಕರ ದೇ ವುಡ್ ಡೂ ಎನಿಥಿಂಗ್ ಏನ್ ಬೇಕಾದರೂ ಮಾಡೋದಕ್ಕೆ ರೆಡಿ ಆಗಿದ್ರು ಇವನ್ ಕಮಿಟ್ ಮರ್ಡರ್ ಸಹ ಮಾಡೋದಕ್ಕೆ ಅವರು ರೆಡಿ ಆಗಿದ್ರು ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ ಐದು ದಿಸ್ ಸೊ ದಿಸ್ ಇಸ್ ಡಿಸ್ಕ್ರಿಪ್ಷನ್ ಅಬೌಟ್ ದ ಪೀಪಲ್ ಅಂಡ್ ದ ಸಿಟಿ ನಾವು ಪ್ಯಾರಾಗ್ರಾಫ್ ಐ ಸ್ಟೇಡ್ ಇನ್ ದಟ್ ಸಿಟಿ ಇನ್ ಎ ವೆರಿ ಸ್ಮಾಲ್ ಡಿಂಜಿ ರೂಮ್ ಆನ್ ಎ ಡರ್ಟಿ ಸ್ಟ್ರೀಟ್ ಐ ಕ್ಯಾರಿ ಆನ್ ಎ ಪ್ರೊಫೆಷನ್ ದೇರ್ ಟೀಚಿಂಗ್ ಇಂಗ್ಲಿಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್ ಫ್ರಮ್ ನೈನ್ ತರ್ಟಿ

ಅಂದ್ರೆ ಒಂದ್ ರೀತಿಯಾಗಿ ಸರಿಯಾಗಿ ಸರಿಯಾಗಿಲ್ದಲೆ ಇರ್ತಕ್ಕಂಥ ಒಂದು ರೂಮ್ ಅದರಲ್ಲಿ ಅವನು ವಾಸವಾಗಿರ್ತಾನೆ ಅಂತಕ್ಕಂಥದ್ದು ಅವನ ಜೀವನವನ್ನು ನಡೆಸ್ತಾ ಹೋಗ್ತಾನೆ ಓಕೆ ಆನ್ ಎ ಡರ್ಟಿ ಸ್ಟ್ರೀಟ್ ಸೊ ವೆರ್ ಇಸ್ ದಟ್ ರೂಮ್ ಸೊ ದಟ್ ಈಸ್ ದೇರ್ ಇಸ್ ಅ ಡರ್ಟ್ ಸ್ಟ್ರೀಟ್ ದೇರ್ ಇಸ್ ಅ ಡಿಂಜಿ ರೂಮ್ ಓಕೆ ಸೊ ದಟ್ ಇಸ್ ಅ ವೆರಿ ಸ್ಮಾಲ್ ರೂಮ್ ಸೊ ಅದರಲ್ಲಿ ಅವನು ಜೀವನವನ್ನು ಸಾಗಿಸ್ತಾ ಹೋಗ್ತಾ ಇರ್ತಾನೆ ಓಕೆ ಉಳ್ಕೊಂಡಿರ್ತಾನೆ ಅಂತಕ್ಕಂಥದ್ದು ಅಂಡ್ ದನ್ ಇರ್ ಐ ಕ್ಯಾರಿ ಇಟ್ ಆನ್ ಎ ಪ್ರೊಫೆಷನ್ ದೇರ್ ಅಷ್ಟೇ ಅಲ್ಲ ಅಲ್ಲಿರ್ಬೇಕು ಅಂದ್ರೆ ಅವ್ನೇನ್ ಇರಬೇಕು ಒಂದು ಕೆಲಸ ಇರಬೇಕು ಒಂದು ವೃತ್ತಿ ಇರಬೇಕು ಸೊ ಅವನು ಅಲ್ಲಿ ಮಾಡ್ತಾ ಇರ್ತಾನೆ ಒಂದು ಕೆಲಸವನ್ನ ಮಾಡ್ತಾ ಇರ್ತಾನೆ ಕ್ಯಾರಿ ಆನ್ ಎ ಪ್ರೊಫೆಷನ್ ದೇ ಆ ಒಂದು ಸ್ಥಳದಲ್ಲಿ ಅವಂದೇ ರೀತಿಯಾಗಿರ್ತಕ್ಕಂಥ ಕೆಲಸ ಇರುತ್ತೆ ಸೊ ವಾಟ್ ಈಸ್ ದ ಪ್ರೊಫೆಷನ್ ದೇರ್ ಸೊ ದಟ್ ಈಸ್ ಟೀಚಿಂಗ್ ಇಂಗ್ಲೀಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್ ಫ್ರಮ್ ನೈನ್ ತರ್ಟಿ ಟಿಲ್ ಇಲೆವೆನ್ ಇನ್ ದ ನೈಟ್ ಸೊ ದಿಸ್ ಈಸ್ ಈಸ್ ವರ್ಕ್ ಅವನ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಐ ಆಲ್ರೆಡಿ ಟೋಲ್ಡ್ ಯು ಓಕೆ ಸೊ ದಟ್ ಪರ್ಸನ್

ಯಾವಾಗ್ಲಿಂದ ಅಂತಕ್ಕಂಥದ್ದು ಯಾವಾಗ ಹೇಳ್ಕೊಡ್ತಾ ಇರ್ತಾನೆ ಫ್ರಮ್ ನೈನ್ ತರ್ಟಿ ಟಿಲ್ ಇಲೆವೆನ್ ಇನ್ ದ ನೈಟ್ ಓಕೆ ಸೊ ರಾತ್ರಿಯ ಸಮಯದಲ್ಲಿ ನೈನ್ ತರ್ಟಿ ಓಕೆ ಒಂಬತ್ತುವರೆಯಿಂದ ಟಿಲ್ ಇಲೆವೆನ್ ಹನ್ನೊಂದು ಗಂಟೆವರೆಗೂ ಸಾವನ್ನ ಏನು ಮಾಡ್ತಾನೆ ಇಂಗ್ಲೀಷನ್ನ ಈ ಒಂದು ಮೈಗ್ರೆಂಟ್ ಲೇಬರರ್ಸ್ಗೆ ಹೇಳ್ಕೊಡ್ತಾ ಹೋಗ್ತಾನೆ ಓಕೆ ಐ ಥಾಟ್ ದೆಮ್ ಟು ರೈಟ್ ಅಡ್ರೆಸಸ್ ಇನ್ ಇಂಗ್ಲೀಷ್ ನೋಡಿ ಏನನ್ನು ಹೇಳ್ಕೊಡ್ತಾ ಇದ್ದಾನೆ ಇಂಗ್ಲೀಷನ್ನ ಮಾತಾಡೋದನ್ನು ಹೇಳ್ಕೊಡ್ತಾ ಇಲ್ಲ ಆದ್ರೆ ಅವ್ನಿಗೆ ಹೇಳ್ಕೊಡ್ತಾ ಇರ್ತಕ್ಕಂಥ ಯಾವ್ದನ್ನ ಐ ಥಾಟ್ ದ್ ಅಬ್ಸರ್ವ್ ದಿಸ್ ಒನ್ ಐ ಥಾಟ್ ದ್ ಟು ರೈಟ್ ಅಡ್ರೆಸ್ ಇನ್ ಇಂಗ್ಲಿಷ್ ಅಡ್ರೆಸ್ ಅನ್ನ ಹೇಗೆ ಬರೀಬೇಕು ಇಂಗ್ಲಿಷ್ ನಲ್ಲಿ ಸೊ ಅದನ್ನ ಮಾಡ್ತಾನೆ ಇವನು ಸೊ ಆ ಒಂದು ಮೈಗ್ರೆಂಟ್ ಲೇಬರ್ಸ್ಗೆ ಹೇಳ್ಕೊಡ್ತಾ ಹೋಗ್ತಾನೆ ಲರ್ನಿಂಗ್ ಟು ರೈಟ್ ಎನ್ ಅಡ್ರೆಸ್ ಇನ್ ಇಂಗ್ಲಿಷ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಶನ್ ದೇರ್ ವೈ ಇಸ್ ಟೀಚ್ ದಿಸ್ ವನ್ ಯು ಅಟ್ ದಿಸ್ ಲರ್ನಿಂಗ್ ಟು ರೈಟ್ ಎನ್ ಅಡ್ರೆಸ್ ಇನ್ ಇಂಗ್ಲಿಷ್ ನೋಡಿ ಸೊ ಲರ್ನಿಂಗ್ ಟು ರೈಟ್ ಎನ್ ಅಡ್ರೆಸ್ ಅಂದರೆ ಕಲಿಕೆ ಅಂತಕ್ಕಂಥದ್ದು ಒಂದು ಇಂಗ್ಲೀಷ್ನಲ್ಲಿ ನಲ್ಲಿ ಅಡ್ರೆಸ್ ಬರೀತಾ ಇದ್ದರೆ ಓನ್ ಇಂಗ್ಲೀಷಲ್ಲಿ ಬರೆಯೋದಕ್ಕೆ ಬರುತ್ತಪ್ಪ ಅಂತಕ್ಕಂಥದ್ದು ದಟ್ಸ್ ಒನ್ ಟೀಚ್ ದಿಸ್ ವನ್ ಸೊ ಯರ್ ಲರ್ನಿಂಗ್ ಟು ರೈಟ್ ಎನ್ ಅಡ್ರೆಸ್ ಇನ್ ಇಂಗ್ಲಿಷ್ ವಾಸ್ ಕನ್ಸಿಡರ್ಡ್ ಓಕೆ ವಾಸ್ ಕನ್ಸಿಡರ್ ಸೊ ದಟ್ ಈಸ್ ದ ಗ್ರೇಟ್ ಎಜುಕೇಶನ್ ಅಟ್ ದಟ್ ಪ್ಲೇಸ್ ಆ ಒಂದು ಸ್ಥಳದಲ್ಲಿ ಇಂಗ್ಲೀಷಲ್ಲಿ ಅಲ್ಲಿ ಏನಾದರೂ ಅಡ್ರೆಸ್ ಅನ್ನು ಬರೀತಾ ಇದ್ರೆ ಸೊ ದಟ್ ಈಸ್ ದ ಗ್ರೇಟ್ ಎಜುಕೇಶನ್ ಇಂಗ್ಲಿಷ್ ವಾಸ್ ಕನ್ಸಿಡರ್ಡ್

ಒಂದು ಅಡ್ರೆಸ್ ಅನ್ನ ಬರಿತಾ ಇರ್ತಕ್ಕಂಥ ಕೆಲವೊಂದು ಜನರನ್ನು ನೋಡ್ತಾ ದೇ ದೇವರ್ ಪೇಯ್ಡ್ ಎನಿಥಿಂಗ್ ಬಿಟ್ವೀನ್ ಒನ್ ಅಂಡ್ ಫೋರ್ ಆನಾಸ್ ಫಾರ್ ರೈಟಿಂಗ್ ಆನ್ ಅಡ್ರೆಸ್ ದಿಸ್ ಯು ಮಸ್ಟ್ ಹ್ಯಾವ್ ಸೀನ್ ಪೀಪಲ್ ಹೂ ರೈಟ್ ಅಡ್ರೆಸ್ಸಸ್ ಅಟ್ ದ ಪೋಸ್ಟ್ ಆಫೀಸ್ ಕೆಲವೊಂದು ಜನ ನಾವೇನ್ ಮಾಡಬಹುದು ಅಬ್ಸರ್ವ್ ಅನ್ನ ಮಾಡ್ತಾ ಹೋಗ್ಬೋದು ನೋಡ್ತಾ ಹೋಗ್ಬೋದು ಅವ್ರ ಅಡ್ರೆಸ್ ಅನ್ನ ಬರಿತಾ ಇರ್ತಾರೆ ಇಂಗ್ಲಿಷ್ ಅಲ್ಲಿ ದೇವರ್ ಪೇಯ್ಡ್ ನೋಡಿ ಸೊ ಅವ್ರ ಏನೋ ಮಾಡ್ಬೇಕೀಗ ಸೊ ಪೈಡ್ ಅನ್ನ ಮಾಡಬೇಕಾಗಿರುತ್ತೆ ಯಾವುದಕ್ಕೆ ಅಡ್ರೆಸ್ ಅನ್ನ ಬರ್ಸ್ಕೊಳ್ಳೋದಿಕ್ಕಿರ್ಬೋದು ಇಲ್ಲಿ ಓಕೆ ದೇವರ್ ಪೇಡ್ ಎನಿಥಿಂಗ್ ಬಿಟ್ವೀನ್ ಒನ್ ಅಂಡ್ ಫೋರ್ ಆಸ್ ಫಾರ್ ರೈಟಿಂಗ್ ಆನ್ ಅಡ್ರೆಸ್ ಇಂಗ್ಲೀಷ್ ನಲ್ಲಿ ಒಬ್ರು ಲೆಟರ್ ಅನ್ನ ಬರ್ಕೊಡ್ಬೇಕು ಅಂದ್ರೆ ಅಡ್ರೆಸ್ ಅನ್ನ ಬರ್ಕೊಡ್ಬೇಕು ಅಂತ ಹೇಳಿದ್ರೆ ಸೊ ಅವರು ಒಂದ್ ಒಂದಾಣೆಯಿಂದ ಆಣೆಯಿಂದ ನಾಲ್ಕು ಆಣೆವರೆಗೂ ಅಂತಕ್ಕಂಥದ್ದು ಒನ್ ಅಂಡ್ ಫೋರ್ ಆನಸ್ ಸೊ ಯಾರ್ ಬಿಟ್ವೀನ್ ಅಂತ ಇದೆ ಬಿಟ್ವೀನ್ ಅಂದ್ರೆ ಒಂದಾಣೆ ಕೊಡ್ಬೋದು ಎರಡನೇ ಕೊಡ್ಬೋದು ಮೂರನೇ ಕೊಡಬಹುದು ಅಥವಾ ನಾಲ್ಕಾಣೆ ಕೊಡಬಹುದು ಸೊ ರೀತಿಯಾಗಿ ಓಕೆ ಬಿಟ್ವೀನ್ ಒನ್ ಅಂಡ್ ಫೋರ್ ಆನಾಸ್ ಫಾರ್ ರೈಟಿಂಗ್ ಆನ್ ಅಡ್ರೆಸ್

Okay, so I taught the skill of writing addresses to people in order to escape the same fate myself. So that's why, myself, and to see if I could save some money. So here, then I save some money. ಓಕೆ ನಾನು ಸಹ ಇಲ್ಲಿ ಸ್ವಲ್ಪ ಹಣವನ್ನು ಸೇವ್ ಅನ್ನ ಮಾಡಬಹುದು ಒಂದು ಕಾರಣಕ್ಕೆ ಅವ್ರಿಗೆ ಒಂದು ಲೆಟರ್ಗೆ ಅಡ್ರೆಸ್ ಅನ್ನ ಒಂದು ವಿಧಾನವನ್ನ ಹೇಗೆ ಬರೀಬೇಕು ಅಂತ ಒಂದು ಸ್ಕಿಲ್ ಅನ್ನ ಕೌಶಲವನ್ನು ಏನ್ ಮಾಡ್ತಾನೆ ಹೇಳ್ಕೊಡ್ತಾ ಹೋಗ್ತಾನೆ ಸೊ ದಟ್ ಈಸ್ ಇನ್ ಇಂಗ್ಲಿಷ್ ಓಕೆ ಅಂಡ್ ಆಲ್ಸೋನ್ ಟು ಕಲೆಕ್ಟ್ ಸಮ್ 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 ಮನಿ 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 ಸೇವ್ ಫ್ರಮ್ ಕಲೆ ಒನ್ ಇನ್ ದೋಸ್ ಡೇಸ್ ಐ ವುಡ್ ಸ್ಲೀಪ್ ಆಲ್ ಡೇ ಅಂಡ್ ಅಟ್ ಫೋರ್ ಇನ್ ದ ಈವೆನಿಂಗ್

ಇನ್ ದೋಸ್ ಡೇಸ್ ಆಗಿನ ಒಂದು ದಿನಗಳಲ್ಲಿ ಐ ವುಡ್ ಸ್ಲೀಪ್ ಆಲ್ ಡೇ ದಿನ ಅಂದರೆ ಬೆಳಿಗ್ಗೆ ಬೆಳಿಗ್ಗೆಲ್ಲ ಸೌಂಡ್ ಏನು ಮಾಡ್ತಾ ಇದ್ದ ನಿದ್ದೆಯನ್ನು ಮಾಡ್ತಾ ಇದ್ದ ಆ್ಯಂಡ್ ಅಟ್ ಅಟ್ ಫೋರ್ ಲುಕ್ ಇದ್ದುಕಡ್ತೇವೆ ಇನ್ ದ ಈವಿನಿಂಗ್ ನಾಟ್ ಇನ್ ದ ಮಾರ್ನಿಂಗ್ ಬೆಳಗಿನ ಜಾವ ನಾಲ್ಕು ಗಂಟೆ ಅಲ್ಲ ಸಂಜೆ ನಾಲ್ಕು ಗಂಟೆಗೂ ನೆದ್ದೋಡ್ತಾ ಇದ್ದ ಸೊ ದಟ್ ಈಸ್ ಎವ್ರಿ ಡೇ ಲುಕ್ ಅಟ್ ದಿಸ್ ವನ್ ಓಕೆ ಇನ್ ದೋಸ್ ಡೇಸ್ ಐ ವುಡ್ ಸ್ಲೀಪ್ ಆಲ್ ಡೇ ಅಂಡ್ ವೇಕಪ್ At 4 in the evening, this was to save the expense of drinking my morning tea or eating the noon meal. Look at that. So, why did the narrator get up at 4 in the evening? So, this is the one important question. So, that time I'm not right so here, the answer is like this to save the expense of drinking my morning tea. ಆರ್ ಈಟಿಂಗ್ ದ ನೂನ್ ಮೀಲ್ ಅಂದ್ರೆ ಸೊ ನಾಲ್ಕ್ ಗಂಟೆಗೆ ಒಂದು ತಿಂಡಿಯನ್ನು ಉಳಿಸ್ಬೋದಾಗಿತ್ತು ಕಾಫಿಯನ್ನು ಉಳಿಸ್ಬೋದಾಗಿತ್ತು ಮಧ್ಯಾಹ್ನದ ಊಟವನ್ನು ಉಳಿಸ್ಬೋದಾಗಿತ್ತು ಸೊ ಆ ಒಂದು ಕಾರಣಕ್ಕೋಸ್ಕರ ಅವನು ಸೊ ಸಂಜೆ ನಾಲ್ಕು ಗಂಟೆಗೆ ಏನ್ ಮಾಡ್ತಾ ಇರ್ತಾನೆ ಎದು ದಿಸ್ ವಾಸ್ ಟು ಸೇವ್ ದ ಎಕ್ಸ್ಪೆನ್ಸ್ ಎಕ್ಸ್ಪೆನ್ಸ್ ಮೀನ್ಸ್ ಖರ್ಚು ಓಕೆ ಆಫ್ ಡ್ರಿಂಕಿಂಗ್ ಮೈ ಮಾರ್ನಿಂಗ್ ಟೀ ಬೆಳಿಗ್ಗೆ ಕುಡಿತಕ್ಕಂಥ ಒಂದು ಟೀ ಸೊ ಅದಕ್ಕೆ ಖರ್ಚಾಗ್ತಕ್ಕಂಥ ಹಣವನ್ನು ಸೇವ್ ಮಾಡ್ಬೋದಾಗಿತ್ತು ಆ ರೀಟಿಂಗ್ ದ ನೂನ್ ಮೀಲ್ ಅಥವಾ ಮಧ್ಯಾಹ್ನದಲ್ಲಿ ಊಟ ಮಾಡ್ತಕ್ಕಂಥದ್ದು ಓಕೆ ಸೊ ಆ ಒಂದು ಊಟದ ಖರ್ಚನ್ನು ಏನ್ ಅವ್ನು ಅವನು ಉಳಿಸಬಹುದಾಗಿತ್ತು ನಾವಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ ಹೋಗ್ತಾನೆ ಓಕೆ ಸೊ ದಟ್ಸ್ ವೈ ಎವ್ರಿ ಡೇ ಗೆಟ್ ಅಪ್ ಅಟ್ ಫೋರ್ ಇನ್ ದ ಈವನಿಂಗ್ ದಿಸ್ ವನ್ ಓಕೆ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಸೊ ಆಲ್ ಆಫ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಡೋಂಟ್ ಫಾರ್ ಗೇಟ್